ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹುಡುಗಿ ತಂದೆ ತಾಯಿ ಈ ಉಪಾಯ ಮಾಡಿ, ಒಂದು ವಾರದಲ್ಲೇ ಸಂಬಂಧ ಕೂಡ ಬರುತ್ತೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮದುವೆ ಅನ್ನೋದು ಮನುಷ್ಯರ ಜೀವನದ ಮಹತ್ವದ ಘಟನೆ. ಆದ್ರೆ ಕೆಲವರಿಗೆ ಸರಿಯಾದ ಸಮಯಕ್ಕೆ ಕಂಕಣ ಭಾಗ್ಯ ಕೂಡಿ ಬರದೆ ವಿವಾಹ ವಿಳಂಬವಾಗ್ತಾ ಇರುತ್ತೆ. ಇದಕ್ಕೆ ಕಾರಣ ನಮ್ಮ ಪೂರ್ವ ಜನ್ಮದ ಕರ್ಮಗಳು ಅನ್ನೋದು ಹಿರಿಯರ ಮಾತು. ಹೌದು, ಈ ಮಾತು ಖಂಡಿತವಾಗಿಯೂ ನಿಜ ಎನ್ನುತ್ತವೆ ನಮ್ಮ ಶಾಸ್ತ್ರಗಳು. ನಾವು ಮಾಡಿದಂತಹ ಒಳ್ಳೆಯ ಕೆಲಸಗಳು ಅಥವಾ ಪಾಪಗಳು ನಮ್ಮನ್ನ ಬಿಟ್ಟು ಹೋಗೋದಿಲ್ಲ ಅಂತ ಹಿಂದೂ ಧರ್ಮದಲ್ಲಿ ಹೇಳಲಾಗಿದೆ. ಒಳ್ಳೆಯ ಕೆಲಸ ಮಾಡಿದ್ರೆ ಅದರಿಂದ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಒಳ್ಳೆಯದಾಗುತ್ತೆ. ಅದೇ ಪಾಪಕರ್ಮಗಳನ್ನ ಮಾಡಿದ್ರೆ ಅದು ಮುಂದಿನ ಪೀಳಿಗೆಯನ್ನ ಕಾಡುತ್ತೆ ಎನ್ನಲಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಾವು ಎಷ್ಟೇ ಕಷ್ಟಪಟ್ಟರೂ ನಮ್ಮ ಏಳಿಗೆ ಆಗೋದಿಲ್ಲ. ಅದಕ್ಕೆ ಮುಖ್ಯ ಕಾರಣ ಹಿಂದಿನವರು ಮಾಡಿರೋ ಪಾಪಕರ್ಮಗಳು. ಮದುವೆ ವಿಳಂಬ ಆಗೋದು ಕೂಡ ನಮ್ಮ ಹಿರಿಯರು ಮಾಡಿರೋ ಪಾಪಕರ್ಮಗಳಿಂದ ಅಂತ ಹೇಳಲಾಗುತ್ತೆ. ಕೆಲವರು ಎಷ್ಟೇ ಹುಡುಕಾಡಿದ್ರೂ ಸರಿಯಾದ ಸಂಗಾತಿ ಸಿಗದೆ ಮದುವೆ ವಿಳಂಬವಾಗುತ್ತೆ. ಇದಕ್ಕೆ ಹಿಂದೂ ಧರ್ಮದ ಪ್ರಕಾರ ಪಿತೃದೋಷ ಅಥವಾ ಸರ್ಪದೋಷ ಕಾರಣ ಎನ್ನಲಾಗುತ್ತೆ. ಆಧ್ಯಾತ್ಮದಲ್ಲಿ ಇಂತಹ ದೋಷಗಳ ನಿವಾರಣೆಗೆ ಸರಳ ಪರಿಹಾರಗಳಿವೆ. ಪಿತೃದೋಷ ನಿವಾರಣೆ ಮಾಡಿಕೊಂಡ್ರೆ ಕಂಕಣ ಭಾಗ್ಯ ಕೂಡ ಬರುತ್ತೆ ಎನ್ನಲಾಗುತ್ತೆ. ಪಿತೃದೋಷ ನಿವಾರಣೆಯಾಗಬೇಕು ಅಂದ್ರೆ ಒಳ್ಳೆಯ ಕರ್ಮಗಳನ್ನ ಮಾಡಬೇಕು. ಬಡವರಿಗೆ ಬಟ್ಟೆ ಹಣ ಆಹಾರವನ್ನ ದಾನ ಮಾಡಬೇಕು. ಶನಿವಾರದಂದು ಅನ್ನದ ಉಂಡೆ ಮಾಡಿ ಅದನ್ನ ಗೋವು ಕಾಗೆ ಮೀನುಗಳಿಗೆ ನೀಡಬೇಕು. ಸೋಮವಾರದಂದು ಶಿವನಿಗೆ ಅಭಿಷೇಕ ಮಾಡಿ ಹಾಲು ಮೊಸರು ಎಳನೀರು ಹೂವು ಜೇನುತುಪ್ಪ ಕಬ್ಬಿನ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಿದ್ರೆ ಶೀಘ್ರ ಕಲ್ಯಾಣವಾಗುತ್ತೆ. ವ್ಯಾಪಾರ ಅಥವಾ ಮದುವೆಗೆ ಸರ್ಪದೋಷ ಅಡ್ಡಿಯುಂಟು ಮಾಡುತ್ತೆ. ಇದಕ್ಕೆ ಪರಿಹಾರ ಸುಬ್ರಹ್ಮಣ್ಯನ ಆರಾಧನೆ. ಯಾಕಂದ್ರೆ ಸುಬ್ರಹ್ಮಣ್ಯನನ್ನ ಸರ್ಪದೋಷ ನಿವಾರಕ ಅಂತ ನಂಬಲಾಗಿದೆ. ವಿವಾಹ ವಿಳಂಬಕ್ಕೆ ನಾಗದೋಷ ಇರುವಂತವರು ಸಾಮೂಹಿಕವಾಗಿ ಪರಿಹಾರ ಮಾಡಿಸ್ಕೊಂಡಿರ್ತಾರೆ. 100 to 200 ಜನ ಸೇರಿರುವಂತಹ ಸ್ಥಳದಲ್ಲಿ ದೋಷ ಪರಿಹಾರ ಮಾಡಿಸೋದಕ್ಕೆ ಮುಂದಾಗ್ತಾರೆ. ಕೆಲವರಿಗೆ ಅಲ್ಪ ಪ್ರಮಾಣದ ದೋಷವಿರುತ್ತೆ, ಅಂಥವರು ಇಂಥ ಕಡೆ ಪರಿಹಾರ ಮಾಡಿಸಿದ್ರೆ ಸಾಕು, ದೋಷ ನಿವಾರಣೆಯಾಗುತ್ತೆ. ಆದ್ರೆ ಕೆಲವರಿಗೆ ಈ ಪೂಜೆ ಹವನ ಸಾಕಾಗೋದಿಲ್ಲ, ಹೀಗಾಗಿ ಅಂಥವರು 4-5 ಬಾರಿ ಪರಿಹಾರ ಮಾಡಿಸ್ಬೇಕಾಗುತ್ತೆ. ಇನ್ನು ಸರ್ಪ ಸಂಸ್ಕಾರವನ್ನ ಯಾರು ಮಾಡಬೇಕು ಅನ್ನೋ ಪ್ರಶ್ನೆ ಕೂಡ ಹಲವರನ್ನ ಕಾಡುತ್ತೆ. ತಾವೇ ಸ್ವತಃ ಸರ್ಪದ ಹತ್ಯೆ ಮಾಡಿದವರು, ಸರ್ಪ ಹತ್ಯೆ ನೋಡಿದವರು ಅಥವಾ ಹತ್ಯೆಗೆ ಕಾರಣರಾದವರು ಮಾತ್ರ ಸರ್ಪ ಸಂಸ್ಕಾರ ಮಾಡಬೇಕಾಗುತ್ತೆ. ವಿಶೇಷವಾಗಿ ಗಮನಿಸಬೇಕಾದ ಸಂಗತಿ ಏನು ಅಂದ್ರೆ, ತಂದೆ ತಾಯಿ ಬದುಕಿದ್ದವರು ಸರ್ಪ ಸಂಸ್ಕಾರವನ್ನ ಮಾಡಬಾರದು, ಇದು ಶ್ರೇಯಸ್ಕರವಲ್ಲ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇನ್ನು ಕೆಲವರ ವಿವಾಹಕ್ಕೆ ವಿಘ್ನಗಳ ಸಾಲೆ ಇರುತ್ತೆ. ಇನ್ನೇನು ಎಲ್ಲವೂ ಸರಿಹೊಂದಿ ವಿವಾಹವಾಗಬೇಕು ಅನ್ನೋ ಸಮಯಕ್ಕೆ ಹೊಸ ತೊಂದರೆ ಎದುರಾಗುತ್ತೆ. ಇವೆಲ್ಲವಕ್ಕೆ ಜಾತಕದಲ್ಲಿರೋ ಗ್ರಹ ನಕ್ಷತ್ರಗಳು ಕಾರಣವಾಗಿರುತ್ತವೆ. ಜಾತಕದಲ್ಲಿ ಗ್ರಹ ನಕ್ಷತ್ರಗಳು ಸರಿಯಾದ ಸ್ಥಿತಿಯಲ್ಲಿದ್ದು ಗಂಡು ಹೆಣ್ಣಿನ ಜಾತಕ ಹೊಂದಿಕೆಯಾದ್ರೆ ಮದುವೆಗೆ ಯಾವುದೇ ವಿಘ್ನ ಎದುರಾಗೋದಿಲ್ಲ. ಇಬ್ಬರಲ್ಲಿ ಒಬ್ಬರ ಜಾತಕದಲ್ಲಿ ಗ್ರಹದ ಸ್ಥಿತಿ ಸರಿಯಿಲ್ಲವಾದ್ರೂ ಮದುವೆಗೆ ಅಡಚಣೆ ಉಂಟಾಗುತ್ತೆ. ಮುಖ್ಯವಾಗಿ ಗುರುಗ್ರಹದ ಸ್ಥಿತಿ ಚೆನ್ನಾಗಿದ್ರೆ ಮದುವೆಯ ಯೋಗವಿದೆ ಅಂತಾನೆ ಅರ್ಥ. ಗುರುಬಲವಿದ್ದಾಗ ಮದುವೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಗುರುಬಲವಿಲ್ಲದೆ ಇದ್ದಾಗ ಮಹಿಳೆಯರಿಗೆ ವಿವಾಹವಾಗೋದು ಅಸಾಧ್ಯ. ಅಕಸ್ಮಾತ್ ಜಾತಕವನ್ನ ನೋಡದೇ ಇದ್ರೆ ವಿವಾಹದಲ್ಲಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಎದುರಾಗುತ್ತವೆ. ಜಾತಕದಲ್ಲಿ ಗುರುಗ್ರಹವು ನೀಚ ಸ್ಥಿತಿಯಲ್ಲಿದ್ರೆ ವಿವಾಹ ವಿಳಂಬವಾಗುತ್ತೆ. ಅಷ್ಟೇ ಅಲ್ಲದೆ ಗುರುಗ್ರಹ ಪ್ರಬಲವಾಗಿಲ್ಲದಿದ್ರೆ ಜೀವನದಲ್ಲಿ ಅನೇಕ ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ. ಗುರುಗ್ರಹ ದೋಷವಿದ್ರೆ ವಿವಾಹವಾಗಬೇಕಾದ ಮಹಿಳೆ ಕೆಟ್ಟದಾರಿ ಹಿಡಿಯೋ ಸಂಭವವಿರುತ್ತೆ. ವಿನಾಕಾರಣ ಅಪವಾದಗಳು ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಗುರುಗ್ರಹ ಸ್ವಲ್ಪ ಮಟ್ಟಿಗೆ ಶುಭವನ್ನ ನೀಡುವ ಸ್ಥಿತಿಯಲ್ಲಿದ್ರೂ ಸಹ ಮದುವೆಗೆ ಮತ್ತು ಮುಂದಿನ ಜೀವನಕ್ಕೆ ಯಾವುದೇ ತೊಂದರೆ ಉಂಟಾಗೋದಿಲ್ಲ. ಇಂತಹ ತೊಂದರೆಗಳು ಎದುರಾದಾಗ ಮದುವೆಯಾಗಬೇಕಾದ ಹುಡುಗ ಅಥವಾ ಹುಡುಗಿಯ ತಂದೆ ತಾಯಿ ಕೆಲವು ಪರಿಹಾರಗಳನ್ನ ಮಾಡಬೇಕಾಗುತ್ತೆ. ಈ ಪರಿಹಾರಗಳು ಯಾವುವು ಅಂತ ನೋಡೋಣ. ಪ್ರತಿನಿತ್ಯ ಅರಿಶಿನ ಮಿಶ್ರಿತ ನೀರನ್ನ ಸೂರ್ಯನಿಗೆ ಅರ್ಪಿಸಬೇಕು. ನಿತ್ಯವೂ ವಿಷ್ಣು ಸಹಸ್ರನಾಮವನ್ನ ಪಠಿಸಬೇಕು. ಹಾಗೆ ಸಾತ್ವಿಕ ಆಹಾರ ಸೇವನೆ ಮಾಡೋದು ಮುಖ್ಯವಾಗಿರುತ್ತೆ. ವಾರದಲ್ಲಿ ಒಂದು ದಿನವಾದರೂ ದೇವಸ್ಥಾನಕ್ಕೆ ಹೋಗಿ ಬರೋದು ಉತ್ತಮ. ನಿತ್ಯ ಮುಂಜಾನೆ ಎದ್ದು ಸೂರ್ಯನಿಗೆ ನಮಿಸೋದನ್ನ ರೂಢಿ ಮಾಡಿಕೊಳ್ಳೋದು ಉತ್ತಮ.
ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ 108 ಬಾರಿ ಓಂ ನಮ ಶಿವಾಯ ಜಪ ಮಾಡಬೇಕು. ಸಾತ್ವಿಕ ಆಹಾರ ಸೇವನೆ ಮಾಡುವುದು ಉತ್ತಮ. ಮುಂಜಾನೆ ಅಥವಾ ಸಂಧ್ಯಾಕಾಲದಲ್ಲಿ ಹಳದಿ ವಸ್ತ್ರವನ್ನು ಧರಿಸಿ ಪೂಜಾಸ್ಥಳದಲ್ಲಿ ಕೂತ್ಕೊಂಡು ಬೃಹಸ್ಪತಿಗೆ ಕೆಂಪು ಮತ್ತು ಹಳದಿ ಹೂಗಳಿಂದ ತಯಾರಿಸಿದಂತಹ ಮಾಲೆಯನ್ನ ಅರ್ಪಿಸಬೇಕು. ನಂತರ ಬೃಹಸ್ಪತಿ ಮಂತ್ರವನ್ನ ಜಪಿಸಿ ಸಿಹಿಯನ್ನ ನೈವೇದ್ಯ ಮಾಡಬೇಕು. ಅಷ್ಟೇ ಅಲ್ಲದೆ ಬಾಳೆಮರಕ್ಕೆ ಅರಿಶಿಣ ಮಿಶ್ರಿತ ನೀರನ್ನ ಹಾಕಬೇಕು. ಬೃಹಸ್ಪತಿ ದೇವನಲ್ಲಿ ಬೇಗ ವಿವಾಹವಾಗುವಂತೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ಇದೇ ರೀತಿ 3 ಗುರುವಾರಗಳ ಕಾಲ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿಸುತ್ತೆ ಅಂತ ಹೇಳಲಾಗುತ್ತೆ. ಇನ್ನೊಂದು ಪರಿಹಾರ ಹೀಗಿದೆ. ಒಂದು ವೀಳ್ಯದೆಲೆಗೆ ಜೇನುತುಪ್ಪ ಸವರಿ ಆ ಎಲೆಯನ್ನ ಕಪ್ಪು ಇರುವೆಗಳು ಓಡಾಡೋ ಜಾಗದಲ್ಲಿಡಬೇಕು. ಆ ಎಲೆಯಲ್ಲಿರೋ ಜೇನುತುಪ್ಪವನ್ನ ಕಪ್ಪು ಇರುವೆ ಸೇವಿಸಿದ್ರೆ ನಿಮಗೆ ಕೆಲವೇ ತಿಂಗಳಲ್ಲಿ ಮದುವೆ ನಿಶ್ಚಯವಾಗುತ್ತೆ. ಅವು ಜೇನುತುಪ್ಪ ತಿಂದ್ರೆ ನಿಮ್ಮ ದುರಾದೃಷ್ಟವೆಲ್ಲ ಹೋಗಿ ಅದೃಷ್ಟ ನಿಮ್ಮದಾಗುತ್ತೆ. ಇನ್ನು ನೀವು ವೀಳ್ಯದೆಲೆಗೆ ಜೇನುತುಪ್ಪವನ್ನ ಸವರಿದಾಗ ನಿಮ್ಮ ಮನೆ ದೇವರನ್ನ ನೆನೆಸಿಕೊಂಡು ಒಂದು ಮಂತ್ರವನ್ನ 21 ಬಾರಿ ಹೇಳಬೇಕು. ಆ ಮಂತ್ರ ಈ ರೀತಿಯಾಗಿದೆ. ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯ ಭಾಷಿಣಿ ಸರ್ವ ಸೌಭಾಗ್ಯಕಾರೇಶು ಸರ್ವ ಸೌಭಾಗ್ಯದಾಯಿನಿ. ಈ ಮಂತ್ರವನ್ನ ವೀಳ್ಯದೆಲೆಗೆ ಜೇನುತುಪ್ಪ ಸವರುವಾಗ ನಿಮ್ಮ ಮನೆ ದೇವರನ್ನ ನೆನೆದು 21 ಬಾರಿ ಹೇಳಬೇಕು. ಜೊತೆಗೆ ನಿಮಗೆ ಮದುವೆ ನಿಶ್ಚಯವಾಗೋ ತನಕ ಪ್ರತಿನಿತ್ಯ ಶುಚಿರ್ಭೂತರಾಗಿ 108 ಬಾರಿ ಈ ಮಂತ್ರವನ್ನ ಹೇಳಬೇಕು. ಮಾಂಸಾಹಾರ ಸೇವಿಸಿ ಈ ಮಂತ್ರವನ್ನ ಪಠಿಸುವಂತಿಲ್ಲ. ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನ ಮಾಡಿ ದೇವರ ಮುಂದೆ ಕುಳಿತು ಈ ಮಂತ್ರವನ್ನ ಜಪಿಸಬೇಕು. ಒಂದು ವೇಳೆ ಬೆಳಗ್ಗೆ ಈ ಮಂತ್ರವನ್ನ ಜಪಿಸೋದಕ್ಕೆ ಸಾಧ್ಯವಾಗಲ್ಲ ಅಂದ್ರೆ ಸಂಜೆ ವೇಳೆ ಸ್ನಾನಾದಿಗಳನ್ನ ಮಾಡಿ ದೇವರಿಗೆ ದೀಪವಿಟ್ಟು ನಂತರ ಈ ಮಂತ್ರವನ್ನ ಜಪಿಸಬಹುದು. ಆದ್ರೆ ಮಂತ್ರ ಪಠಣೆಗೂ ಮುನ್ನ ಮಾಂಸಾಹಾರ ಸೇವಿಸಿರಬಾರದು. ಸ್ನಾನದ ಬಳಿಕ ಯಾರನ್ನೂ ಮುಟ್ಟದೆ ಮಡಿಮೈಲಿಗೆ ಪಾಲಿಸಿ ದೇವರ ಮುಂದೆ ಕುಳಿತು ಈ ಮಂತ್ರವನ್ನ ಹೇಳಬೇಕು. ವೀಕ್ಷಕರೇ, ನೋಡಿದ್ರಲ್ವಾ, ಹುಡುಗಿ ತಂದೆ ತಾಯಿ ಈ ಉಪಾಯ ಮಾಡಿ ಒಂದು ವಾರದಲ್ಲೇ ಸಂಬಂಧ ಕೂಡ ಬರುತ್ತೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೇನೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಸೌಭಾಗ್ಯಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.